ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಸೊರಬ ತಾಲೂಕು ಕೌನ್ಸಿಲರ್ ಆದ ಮಾನ್ಯ ಶ್ರೀಮತಿ ನೇತ್ರಾವತಿ ಅವರು, ಅವರ ಮನೆಯವರಾದ ಕುಮಾರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ ಇನ್ ಇಂಡಿಯಾ .com ಆನ್ಲೈನ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಮೇಡಮ್. ಸ್ವಾಗತ ಸರ್. ಸರ್, ನಮ್ಮ ಈ ರಾಜಕೀಯ ಕ್ಷೇತ್ರಕ್ಕೆ ನಾವು ಯಾವಾಗ ಹೇಗೆ ಪ್ರವೇಶ ಮಾಡಿದ್ರಿ? ಸರ್, ದಿಢೀರಂತ ಪ್ರವೇಶ ಮಾಡಿರೋದು. ದಿಢೀರಂತ ಪ್ರವೇಶ ಮಾಡಿದ್ರೆ ಇದಕ್ಕೆ ಮುಂಚೆ ಯಾವ ರಾಜಕೀಯದಲ್ಲೂ ಇದ್ದಿಲ್ಲ. ಯಾವ ರಾಜಕೀಯದಲ್ಲಿ ಕೆಲಸ ಕಾರ್ಯ ಮಾಡಿಲ್ಲ, ಯಾವ ಪಕ್ಷದಲ್ಲೂ ಸಿಕ್ಕಿದ್ದಿಲ್ಲ, ಯಾವ ಪಕ್ಷದಲ್ಲೂ ಕೆಲಸ ಕಾರ್ಯ ಇಲ್ಲ. ದಿಢೀರಂತ ಬರೋದಕ್ಕೆ ಕಾರಣ ಏನು? ಕಾರಣ ಏನಂದ್ರೆ ಸರ್, ಈಗ ನಾವು ಒಂದು ಏರಿಯಾ ಅಂತ ಇದೆ, ಇಲ್ಲಿ ಕೊಳಚೆ ಏರಿಯಾ ಮಂಡಕ್ಕೆ ಬಿಟ್ಟಿಕೇರಿ ಅಂತೀವಿ. ಆ ಏರಿಯಾನ ಇಂಪ್ರೂವ್ಮೆಂಟ್ ಮಾಡ್ತೀನಿ ಮಾಡ್ತೀನಿ ಅಂತ ಸುಮಾರು ಜನ ಹೇಳ್ಕೊಂತ ಬರ್ತಿದ್ರು. ನಾವು ಯುವಕರಾದ್ರೂ ನಾಲ್ಕು ಜನ ಸೈಡ್ ಅಲ್ಲಿ ಸುಮ್ಮನೆ ಯಾರು ಹೇಳ್ಕೊಂಡ್ ಬರ್ತಾ ಇದ್ರು ಸರ್? ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ತಪ್ಪಿ ಆಶ್ವಾಸನೆ ಕೊಡ್ತಾ ಇದ್ರು, ಬಿಟ್ರೆ ಏನು ಆಗ್ಲಿಲ್ಲ. ಅದಕ್ಕೆ ಈ ಸರಿ ನಾವೇ ಯುವಕರೆಲ್ಲ ಸೇರ್ಕೊಂಡು ನಾವೇ ನಿಂತು ಗೆದ್ದು ಆದಷ್ಟು ಪ್ರಯತ್ನ ಪಟ್ಟು ಅವ್ರಿಗೆ ಇದನ್ನು ಮಾಡ್ಕೊಡ್ಲೇಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇಂಡಿಪೆಂಡೆಂಟ್ ಆಗಿ ನಿಂತು ಇಂಡಿಪೆಂಡೆಂಟ್ ಆಗಿ ನಿಮ್ಮ ವಾರ್ಡಿಗೆ ಒಂದು ಕೌನ್ಸಿಲರ್ ಆಗಿ ಒಂದು ಪಬ್ಲಿಕ್ ಒಪಿನಿಯನ್ ಸಪೋರ್ಟ್ ಇಂದ ಒಂದು ಕೌನ್ಸಿಲರ್ ಆಗಿದ್ರು. ಈ ಒಂದು ಕೌನ್ಸಿಲರ್ ಆಗೋದಕ್ಕೂ ಮುಂಚೆ ಬೇರೆ ಯಾವ್ದಾದ್ರು ಸಂಘಟನೆ ಕೆಲಸ ಮಾಡಿದ್ರೆ, ಅಂದ್ರೆ ಕರ್ನಾಟಕ ವೇದಿಕೆ, ರಕ್ಷಣಾ ವೇದಿಕೆ, ಈ ರೀತಿ ಬೇರೆ ಯಾವ್ದಾದ್ರು ಸಂಘ ಸಂಸ್ಥೆಗಳಲ್ಲಿ ಯಾವ್ದಾದ್ರು ಕೆಲಸ ನೇರವಾಗಿ ಒಂದು ರಾಜಕೀಯ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದ್ದೀರಿ? ಸೊ ತಾವು ಮೇಡಮ್ ಈಗ ಒಂದು ಉಪಾಧ್ಯಕ್ಷ ಆಗಿದ್ದೀರಾ, ಹಾಗೂ ಒಂದು ಕೌನ್ಸಿಲರ್ ಕೂಡ ಆಗಿದ್ದೀರಾ. ಕೌನ್ಸಿಲರ್ ಆಗೋದಕ್ಕೂ ಮುಂಚೆ ಲೇಡೀಸ್ ಪರ ಯಾವ್ದಾದ್ರು ಹೋರಾಟ ಮಾಡ್ತಾ ಇದ್ರ? ಲೇಡೀಸ್ ಪರ ಸಮಸ್ಯೆಗಳು ಅವ್ರ ಕಷ್ಟಕ್ಕೆ ಸ್ಪಂದಿಸೋದು, ಇಲ್ಲ ನಿಮ್ಮ ಒಂದು ಗ್ರಾಮದಲ್ಲಿ ಸಂಬಂಧಪಟ್ಟಂಗೆ, ವಾರ್ಡ್ಗೆ ಸಂಬಂಧಪಟ್ಟಂಗೆ ಸಂಘ ಸಂಸ್ಥೆ ಅಂತಿದೆಯಲ್ಲ, ಲೇಡೀಸ್ ಸಂಘ ಸಂಸ್ಥೆ ಅಂತಿದೆ, ಸ್ತ್ರೀಶಕ್ತಿ ಸಂಘ ಅಂತಿದೆ, ಅದರಲ್ಲಿ ಯಾವ್ದಾದ್ರು ತಾವು ಒಂದು ಮೆಂಬರ್ ಆಗಿ ಕೆಲಸ ಕಾರ್ಯ ಮಾಡ್ತಿದ್ರ? ಆ ರೀತಿ ಯಾವ್ದು ಏನು ಕೆಲಸ ಮಾಡಿಲ್ಲ? ಸ್ತ್ರೀ ಸಂಘದಲ್ಲಿದ್ರ, ಲೇಡೀಸ್ ಸಂಘದಲ್ಲಿ ಎಷ್ಟು ವರ್ಷಗಳಿಂದ ತಾವಿದ್ದೀರ? 5 ವರ್ಷದಿಂದ ತಾವೊಂದು ಸಂಘದಲ್ಲಿ ಕೆಲಸ ಮಾಡ್ಕೊಂಡಿದ್ದೀರ. ಆ ಒಂದು ಅನುಭವ ನಿಮ್ಮ ಇವರ ರಾಜಕೀಯಕ್ಕೆ ಯೂಸ್ ಆಗುತ್ತಾ? ಖಂಡಿತ ಯೂಸ್ ಮಾಡ್ತೀರಾ. ಓಕೆ, ಈಗ ಒಂದು ತಾವೊಂದು ಕೌನ್ಸಿಲರ್ ಆಗಿದ್ದೀರ, ಕೌನ್ಸಿಲರ್ ಆದಾಗಿಂದ ಜನಕ್ಕೆ ಯಾವ ರೀತಿ ಒಂದು ಕಷ್ಟ ಸುಖಕ್ಕೆ ಸ್ಪಂದಿಸ್ತಾ ಇದ್ದೀರಾ? ಸದ್ಯಕ್ಕೆ ನೀರಿಂದು, ಆಮೇಲೆ ಚರಂಡಿ ಕ್ಲೀನ್ ಮಾಡೋದು, ಯಾಕಂದ್ರೆ ಭಾರಿ ಗಲೀಜು ಆ ಏರಿಯಾದಲ್ಲಿ, ಸ್ವಲ್ಪ ಡ್ರೈನೇಜ್ ವ್ಯವಸ್ಥೆಗಳು ಯಾವುದೂ ಇಲ್ಲ. ಹಾಗಾಗಿ ಅಲ್ಲಿ ಮೊದಲೆಲ್ಲ 15 ತಿಂಗಳಿಗೂ ಕ್ಲೀನ್ ಮಾಡ್ತಾ ಇದ್ರು. ಈಗ ನಾನು ಬಂದಮೇಲೆ ವಾರಕ್ಕೊಂದ್ಸರಿ ಕ್ಲೀನ್ ಮಾಡಲೇಬೇಕು ಅಂತೇಳಿ ಒಂದು ಇದು ಇಟ್ಟಿದ್ದೀನಿ. ಅವರು ಹಂಗೆ ಆಫೀಸಿಂದನೂ ಹಂಗೆ ಒಂದು ವಾರಕ್ಕೆ ಒಂದ್ಸರಿ ಕ್ಲೀನ್ ಮಾಡ್ತಾನೆ ಇದ್ದಾರೆ. ವಾರಕ್ಕೊಂದ್ಸಲಿ ಕ್ಲೀನಿಂಗ್ ಒಂದು ಚೆನ್ನಾಗಿ ನಡೀತಾ ಇದೆ, ಅದೊಂದೇನು ಪ್ರಾಬ್ಲಮ್ ಇಲ್ಲ. ನೀರಿನ ಪ್ರಾಬ್ಲಮ್ ಇತ್ತು, ಅವ್ರಿಗೆ 2 ದಿವಸಕ್ಕೊಂದ್ಸರಿ ಬಿಡೋದು. 60 ಮನೆ ಜನ ಎರಡೇ ನಲ್ಲಿ ನೀರು ಹಿಡಿಯೋ ಪರಿಸ್ಥಿತಿ ಇದೆ ಅಲ್ಲಿ. 60 ಮನೆ ಜನನು ಎರಡೇ ನಲ್ಲಿ ನೀರು ಹಿಡಿಯೋ ಪರಿಸ್ಥಿತಿ ಅಂತ. 60 ಮನೆ ಹೆಚ್ಚು ಕಮ್ಮಿ ಇದೆ ಸರ್. ಅಲ್ಲಿ ಪ್ರೈವೇಟ್ನಲ್ಲಿ ಸ್ವಲ್ಪ ಹಾಕೊಂಡಿದ್ದಾರೆ, ಆದ್ರೂ ಇನ್ನು ಉಳಿಕಿದ್ದು ಒಂದು 30-40 ಮನೆ ಅಂತೂ ಎರಡೇ ನಲ್ಲಿ ನೀರಿದೆ ಅಂತ ಪರಿಸ್ಥಿತಿ ಇದೆ. ಅವ್ರಿಗೆ ಬರೀ 1 ತಾಸು 1/2 ತಾಸು ಬಿಟ್ಟರೆ ಸಾಲ ನನಗೆ. ಹಾಗಾಗಿ ನಾವು ನೀವು ವಾಟರ್ ಮ್ಯಾನ್ಗಳಿಗೆ ಏನು ಹೇಳಿದ್ದೀನಿ ಅಂದರೆ, ಎಲ್ಲಾ ಕಡೆನೂ ಬಿಟ್ಟು ಸಂಜೆ ಲಾಸ್ಟ್ ಟೈಮಲ್ಲಿ 1 ಗಂಟೆ ಜಾಸ್ತಿ ಬಿಡ್ಬೇಕು ಅಲ್ಲಿ. ಸೀಸ ಹೆಂಗ್ ಬಿಟ್ಟಿದ್ರು ಏನೋ ಗೊತ್ತಿಲ್ಲ, ಇಷ್ಟ ಮೇಲೆ 1 ತಾಸಲ್ಲಿ ಜಾಸ್ತಿ ಬಿಡ್ಬೇಕು ನೀರು ಅಂದಿದೆ. ಈಗ ಅದನ್ನು ಮಾಡ್ತಾ ಇದಾರೆ. ಈಗ ಹೆಚ್ಚಿನ ಕಾಲ ನೀರು ಬಿಡಿದೆ, ಯಾಕಂದ್ರೆ ನಮ್ಮ ಮನೆಗಳು ಜಾಸ್ತಿ ಇರೋದ್ರಿಂದ ನಲ್ಲಿ ಇರೋದು ಎರಡೆ, ಅದು ಬೇರೆ ಹಕ್ಕುದಾರಿ ಜಾಗ ಆಗಿರೋದ್ರಿಂದ ಆಫೀಸಿಂದ ಏನೋ ತಗೊಂಡೋಗಿ ಮಾಡಲ್ಲ ಆಗ್ತಾ ಇಲ್ಲ. ಹಾಗಾಗಿ ಒಂದು ಕಾಲ ಎಕ್ಸ್ಟ್ರಾ ಜಾಸ್ತಿ. ಈಗ ಅಲ್ಲಿ ನೀರಿನ ಸಮಸ್ಯೆ ಸುಧಾರಣೆ ಆಗಿದೆ? ಸುಧಾರಣೆ ಅಂದ್ರೆ ಪೂರ್ತಿ ಆಗಿಲ್ಲ ಸರ್, ಪೂರ್ತಿ ಆಗಿಲ್ಲ. ತಾತ್ಕಾಲಿಕವಾಗಿ ಆಗಿದೆ, ಮಳೆಗಾಲ ಆದ್ರೆ ನೀರಿನ ಸುಧಾರಣೆ ಮಾಡ್ಬೋದು, ಮಳೆ ನೀರು ಬರುತ್ತೆ ಬಿಟ್ಟು ಸುಧಾರಣೆ ಮಾಡಿ. ಈಗ ಬ್ಯಾಸ್ಗೆ ನೀರಿನ ಪ್ರಾಬ್ಲಮ್ ಎಲ್ಲಾ ಕಡೆ ಇದೆ, ಅದರಲ್ಲಿ ಇರೋದ್ರೆ ಸುಧಾರಣೆ ಮಾಡ್ತಾರೆ. ಅವ್ರ್ಯಾರು ನಮ್ಮ ಹತ್ರ ಬಂದು ನೀರಿನ ಇದೆ ಅಂತ ಕೇಳ್ಕೊಳೋ ಅಂತ ಪರಿಸ್ಥಿತಿ ಅಂತ ಇಟ್ಟಿಲ್ಲ. ಈಗ ನಿಮ್ಮ ವಾರ್ಡ್ಗೆ ಸಂಬಂಧಪಟ್ಟಂತೆ ಎಷ್ಟು ವೋಟ್ಗಳಲ್ಲಿ ತಾವು ಗೆದ್ದಿದ್ದೀರಾ? 202 202 ವೋಟ್ಗಳಲ್ಲಿ ತಾವೊಂದು ವಿಜೇತರಾಗಿದ್ದೀರಾ. ಓಕೆ, ನಿಮ್ಮ ಪಬ್ಲಿಕ್ ಸರ್ವೆಂಟ್ ಅಲ್ಲಿ ಆಗ್ಲಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಆಗ್ಲಿ, ಇಲ್ಲ ನಿಮ್ಮ ಬಂಧು ಮಿತ್ರರಾಗ್ಲಿ, ಇಲ್ಲ ನಿಮ್ಮ ಕುಟುಂಬದಲ್ಲಿ ಆಗ್ಲಿ, ನಿಮಗೆ ಪ್ರೋತ್ಸಾಹ ಕೊಟ್ಟಂತ ವ್ಯಕ್ತಿ ಯಾರು? ಫ್ರೆಂಡ್ಸ್ಗಳು. ಆ ಒಂದು ಫ್ರೆಂಡ್ಸ್ ಹುಡುಗರು ಅವ್ರ ಒಂದು ಪ್ರೋತ್ಸಾಹ ರಾಜಕೀಯದಲ್ಲಿ ಪ್ರವೇಶ ಮಾಡಿದ್ರು. ಈಗ ಒಂದು ಲೇಡಿ ಕ್ಯಾಂಡಿಡೇಟ್ ಬಂದಿರೋದಕ್ಕೆ ಒಂದು ಮಹಿಳಾ ಅವರನ್ನ, ತಮ್ಮ ಮಿಸ್ಸಸ್ ಅವ್ರನ್ನ ತಾವ ಒಂದು ಕೌನ್ಸಿಲರ್ ಆಗಿ ಮಾಡಿದ್ದೀರಾ. ಸೊ ನೆಕ್ಸ್ಟ್ ಇದೇ ರೀತಿ ನಿಮ್ಮ ಒಂದು ಜೆಂಟ್ಸ್ ಕ್ಯಾಂಡಿಡೇಟ್ ಬಂದು, ಸೊ ನಿಮ್ಮ ಒಂದು ರಾಜಕೀಯ ಕ್ಷೇತ್ರದ ಇದೇ ರೀತಿ ಜನಕ್ಕೆ ಸೇವೆ ಮಾಡ್ಕೊಂಡಿದ್ರೆ ಮುಂದೆ ತಾವು ಯಾವ ಪೊಸಿಷನ್ ಹೋಗ್ಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೆ? ಒಂದೇ ಪೊಸಿಷನ್ ಆದ್ರೂ ನನ್ನ ಫ್ರೆಂಡ್ಸ್ ಹುಡುಗರು ಕೇಳ್ಕೊಂಡೆ ಮುಂದಕ್ಕೆ. ಈಗ ಜೆಂಟ್ಸ್ ಕ್ಯಾಂಡಿಡೇಟ್ ಬಂದಾಗ ಅವ್ರಿಗೂ ನಿಲ್ಬೇಕು ಅನ್ನೋ ಆಸೆ ಇದ್ರೆ ಅವ್ರಿಗೆ ನಾವು ಫುಲ್ ಸಪೋರ್ಟ್ ಕೊಟ್ಟು ನಮಗೆ ಏನಾಗಬೇಕು ಆ ಕೆಲಸಗಳಾಗಬೇಕು ಅಷ್ಟೇ. ಕೆಲಸ ಕಾರ್ಯಗಳು ಯಾರಾದ್ರೆ ಏನು ಅಧಿಕಾರಿ ಯಾರಿದ್ರೆ ಏನು ಕೆಲಸ ಕಾರ್ಯಗಳಾಗಬೇಕು, ಕೆಲಸ ಏನಾಗ ಆಸೆ. ಈಗ ಒಂದು ಕೌನ್ಸಿಲರ್ ಆಗಿ ಇಷ್ಟೆಲ್ಲ ಕೆಲಸ ಕಾರ್ಯ ಮಾಡ್ಕೊಂಡಿದ್ದಾರೆ, ನಿಮ್ಮ ಒಂದು ವಾರ್ಡ್ ಅಲ್ಲಿ ಸ್ವಚ್ಛತೆ ಬಗ್ಗೆ ಜನಗಳಿಗೆ ಏನು ಅರಿವು ಮೂಡಿಸಿದ್ದೀರಾ? ಸ್ವಚ್ಛತೆ ಯಾವ ರೀತಿ ಕಾಪಾಡ್ತಾ ಇದ್ದೀರಾ?
ಸ್ವಚ್ಛತೆ ಅಂದ್ರೆ ಈಗ ಸಾಮಾನ್ಯ ಕ್ಲೀನ್ ಅಂತೂ ಕ್ಲೀನಿಂಗ್ ಮಾಡ್ತಾ ಇದ್ವಿ. ಆಮೇಲೆ ಮುಂದೆ ಎಲ್ಲ ಬ್ಲೀಚಿಂಗ್ ಪೌಡರ್ ಹಾಕ್ತಾ ಇದೀರ ಇದೆ ಇದ್ರ ಪೌಡರ್ ಅವು ಹಾಕ್ತಾ ಇದ್ವಿ. ಆಗಲೂ ಮನೆ ಮನೆಯವರು ಹೇಳ್ತಾ ಇದ್ವಿ ಕಸನ ಒಂದ್ ಕಡೆ ಹಾಕಿ, ಸುಮ್ಮನೆ ತಂದು ಚಾಂಜಸ್ ಸುರಿಬೇಡ್ರಿ, ಮ್ಯಾಲ್ ಸುರಿದಿಟ್ಕೊಳ್ರಿ, ಬರ್ತಾ ಇರ್ತಾರೆ ಗಾಡಿ ತುಂಬಿಕೊಂಡು ಹೋಗ್ತಾರೆ ಸ್ವಲ್ಪ ಹಂಗೆ. ಅಂದ್ರೆ ಪ್ರತಿ ದಿನ ದಿನನಿತ್ಯ ಒಂದು ಮನೆ ಮುಂದೆ ಗಾಡಿ ಕಳ್ಸೋದು, ಗಾಡಿ ಕಳ್ಸೋದು ವ್ಯವಸ್ಥೆ ಮಾಡ್ತಿದ್ರು. ಆ ಕಸನ ತಗೊಂಡೋಗಿ ಬೇರೆ ಕಡೆ ವ್ಯವಸ್ಥೆ ಮಾಡಿ, ಬೇರೆ ಕಡೆ ಅಂದ್ರೆ ಟ್ರ್ಯಾಕ್ಟರ್ ಬರುತ್ತಲ್ಲ ನಮ್ದು, ಆ ಟ್ರ್ಯಾಕ್ಟರ್ ತುಂಬಿ ಅದು ತಗೊಂಡೋಗಿ ಬೇರೆ ಕಡೆ ಬೇರೆ ಕಡೆ ಹಾಕುತ್ತೆ. ಅಂದ್ರೆ ಸ್ವಚ್ಛತೆ ಬಗ್ಗೆ ಜನಗಳಿಗೆ ಅಳಿ ತಿರುವಿಕೆ ಮೂಡಿಸಿದ್ರೆ ಸ್ವಲ್ಪ ಓಕೆ. ಇದೇ ರೀತಿ ನಿಮ್ಮ ಒಂದು ವಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಸ್ವಚ್ಛತೆ ಬಗ್ಗೆ ಕಾಪಾಡಿದ್ದೀರಾ, ಒಂದು ಶೌಚಾಲಯದ ಬಗ್ಗೆ ತಾವೇನ್ ಮಾಡಿದ್ರಿ? ಅಂದ್ರೆ ಸರ್ಕಾರದಿಂದ ಮನೆ ಮನೆಯಲ್ಲೂ ಒಂದು ಶೌಚಾಲಯ ಇರಬೇಕು ಅನ್ನೋ ಕಾನೂನು ಬಂದಿದೆ. ಅದಕ್ಕೆ ಅಂತ ಸರ್ಕಾರದಿಂದ ಹಣ ಕೂಡ ಬಿಡುಗಡೆ ಮಾಡ್ತಾ ಇದೆ, ಒಂದು ಫಂಡ್ ಕೂಡ ರಿಲೀಸ್ ಆಗ್ತಿದೆ. ಒಂದು ಶೌಚಾಲಯಕ್ಕೆ 10-15,000 ರೂಪಾಯಿವರೆಗೂ ಹಣ ಕೊಡ್ತಾ ಇದೆ. ಆ ಹಣ ಜನಕ್ಕೆ ತಲುಪಿಸ್ತಾ ಇದ್ರೆ ನೀವು ಅದ್ರ ಬಗ್ಗೆ ತಿಳುವಳಿಕೆ ಕೊಡ್ತಾ ಇದ್ದೀರಾ? ಎಷ್ಟು ಶೌಚಾಲಯ ತಾವು ಮಾಡ್ಕೊಟ್ಟಿದ್ರಿ? ಈಗ ನಾನು ಮಾಡ್ಕೊಟ್ಟಿರೋದು ಒಂದು 3-4 ಆಗಿದೆ ಸರ್. ನಾನು ಯಾಕಂದ್ರೆ ಈಗ ಬಂದು ಫೀಲ್ಡಿಗೆ ಬಂದು 2 ತಿಂಗಳಾಗಿದೆ. ದುಬಾಯಿ ಆಗಿರ್ಬೋದು, ಅದು ಅಧಿಕಾರ ಸಿಕ್ಕಿ ನಮಗೆ 2 ತಿಂಗಳಾಗಿದೆ. 2 ತಿಂಗಳಲ್ಲಿ ಬಂದಿರೋದಂತೂ ಒಂದು 2 ಜನಕ್ಕೆ ಹಾಕೊಟ್ಟಿದ್ವಿ. ಹಾಕೊಟ್ಟಿದ್ರೆ ಒಂದು ಎಷ್ಟು ಮಾಡಿದ್ರೆ ಶೌಚಾಲಯಗಳು? ನಾವು ಈಗ ಮಾಡ್ಕೊಟ್ಟಿರೋದು ಒಂದು 2, ಒಂದು 2 ಶೌಚಾಲಯ ಮಾಡ್ಕೊಟ್ಟಿದ್ದಾರೆ. ಈ ಸಾಮಾನ್ಯ ಇಲ್ಲಿ ಎಲ್ಲರಿಗೂ ಶೌಚಾಲಯ ಆಗಿದೆ ಸರ್. ಎಲ್ಲರೂ ಆಗಿದೆ, ಎಲ್ಲ ಶೌಚಾಲಯ ಮಾಡ್ಕೊಂಡಿದ್ದಾರೆ. ಇನ್ನು ಉಳಿದಂತ ಕಾಲದಲ್ಲಿ ಈಗ ನೆಕ್ಸ್ಟ್ 1 ವರ್ಷ ಕಳೆದಂತಿದ್ದು ಅದು ರಿಟರ್ನ್ ಬರುತ್ತೆ, 5 ವರ್ಷ ನಿಮಗೆ ಒಂದು ಪೊಸಿಷನ್ ಸಿಗುತ್ತೆ. ಆ 5 ವರ್ಷದಲ್ಲಿ ಎಷ್ಟು ಶೌಚಾಲಯಗಳನ್ನ ನಿಮ್ಮ ಒಂದು ವಾರ್ಡಲ್ಲಿ ಮಾಡಬೇಕು ಅಂತ ಪ್ಲಾನ್ ಹಾಕೊಂಡಿದ್ದೀವಿ? ಪ್ರತಿಯೊಂದು ಮನೆಗೂ ಶೌಚಾಲಯ ಇರಬೇಕಲ್ವಾ ಸರ್? ಹೌದು. ಎಷ್ಟು ಮಾಡ್ತೀನಿ ಅಂತ ಹೇಳಕ್ಕಿಂತ ಯಾರ್ಯಾರ ಮನೆಗೆ ಇಲ್ಲ ಅನ್ನೋದನ್ನ ಮಾಡಿ ಕೊಡಲೇಬೇಕು. ನಾನು ಅಲ್ಲಿ ನೋಡ್ರಿ, ಈಗ ನಮ್ಮ ಒಟ್ಟು 3 ಮಾಡ್ಕೊಟ್ಟಿದ್ದೀನಿ. ಆಶ್ರಯ ಸೈಟಲ್ಲಿ ಒಂದು ಹಾಕ್ಕೊಟ್ಟಿದ್ದೀನಿ, ಅಲ್ಲಿ ಅಲ್ಲಿದ್ದಿಲ್ಲ ಶೌಚಾಲಯ, ಅಲ್ಲಿ ಹಾಕೊಟ್ಟಿದ್ದೀನಿ. ಇಲ್ಲಿ 2 ಜನಕ್ಕೆ ಇದ್ದಿಲ್ಲ, ಈಗ 2 ಹಾಕೊಟ್ಟಿದ್ದೀನಿ. ಮೂರು ಶೌಚಾಲಯ ಕೊಟ್ಟಿದ್ದೀನಿ. ಮುಂದೆ ಸರ್ಕಾರದಿಂದ ಬರುವಂತಹ ಇಲ್ಲಿಲ್ವೋ ಅಲ್ಲೆಲ್ಲ ಹಾಕ್ಲೇಬೇಕಾಗುತ್ತೆ. ಇಲ್ಲದೇ ಇರೋ ಬಡ ಕುಟುಂಬದಲ್ಲಿ, ಬಡ ಕುಟುಂಬ ನಮ್ಮಲ್ಲಿರೋರು ಆಶ್ರಯ ಸೈಡ್ನಲ್ಲಿ ಎಲ್ಲ ಮಿಕ್ಸಿಂಗ್ ಇದ್ದಾರೆ, ಎಲ್ಲ ವಾರ್ಡ್ನಲ್ಲಿ ಮಿಕ್ಸಿಂಗ್ ಇದ್ದಾರೆ. ಈಗ ನಮ್ಮ ವಾರ್ಡ್ನಲ್ಲಿ ಯಾರ್ಯಾರು ಇದ್ದಾರೆ? ಈಗ ಫಸ್ಟ್ ನನ್ನ ಮನೆಗೆ ಆದ್ಯತೆ, ಆಮೇಲೆ ಬೇರೆಯವರಿಗೆ. ಈ ತರ ಈಗ ನಮ್ಮ ವಾರ್ಡ್ನಲ್ಲಿ ಅಲ್ಲಿರೋರಿಗೆ ಯಾರ್ಯಾರಿಗೆ ಇಲ್ವೋ ಅದನ್ನ ಹಾಕ್ಕೊಡೋಷ್ಟು ಪ್ರಯತ್ನ ಮಾಡ್ತೀನಿ ನೆಕ್ಸ್ಟ್ ಬಂದಿದ್ದಷ್ಟು. ಇದೇ ರೀತಿ ನಿಮ್ಮ ಒಂದು ವಾರ್ಡಲ್ಲಿ ಹಿಂದುಳಿದ ವರ್ಗ ಅಂದ್ರೆ ಬಡ ಕುಟುಂಬದವ್ರಿಗೆ ಅಂತ ಸರ್ಕಾರದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಮನೆ ಮಾಡ್ಕೊಡ್ಬೇಕು, ಸರ್ಕಾರದ ಯಾವುದೇ ಕಾರಣಕ್ಕೂ ಒಂದು ಗುಡಿಸಲು ಇರಬಾರ್ದು ಅನ್ನೋ ಒಂದು ರೂಲ್ಸ್ ಇದೆ. ಆ ಒಂದು ರೂಲ್ಸ್ ಅಲ್ಲಿ ಸರ್ಕಾರದ ಹಣ ಕೂಡ ಬಿಡುಗಡೆ ಮಾಡ್ತಾ ಇದೆ. ಒಂದು ಮನೆಗೆ 1 ಲಕ್ಷದಿಂದ 1.5 ಲಕ್ಷ ರೂಪಾಯಿವರೆಗೂ 2 ಲಕ್ಷ ರೂಪಾಯಿವರೆಗೂ ಹಣ ಕೊಡ್ತಾ ಇದೆ. ಆ ಹಣನ ಜನಕ್ಕೆ ತಲುಪಿಸ್ತಾ ಇದ್ರೆ ತಾವು ಅದ್ರ ಬಗ್ಗೆ ತಿಳುವಳಿಕೆ ಕೊಟ್ಟಿದ್ದೀರಾ? ಎಷ್ಟು ಮನೆಗಳನ್ನ ತಾವು ಮಾಡ್ಕೊಟ್ಟಿದ್ದೀರಾ? ಈಗ ಸದ್ಯ 2 ಮಾಡ್ಕೊಟ್ಟಿದ್ದೀವಿ. ಈಗ 2 ಮನೆಗಳು ಹಿಂದುಳಿದವರು ಮಾಡ್ಕೊಟ್ಟಿದ್ರೆ ವರ್ಕ್ ಇನ್ನೂ ಸ್ಟಾರ್ಟ್ ಆಗಿದೆ. ಇನ್ನು ವರ್ಕ್ ಸ್ಟಾರ್ಟ್ ಆಗಿಲ್ಲ. ಅವ್ರ ಹೆಸರಿಗೆ ಆಗಲೇ ನಾವು ಇದು ಮಾಡಿ ಕೊಟ್ಟಿದ್ದೀವಿ, ಶಿವಮೊಗ್ಗ ಫೈಲ್ ಹೋಗಿದೆ. ರೀಸೆಂಟ್ ಬಂದ ತಕ್ಷಣ ವರ್ಕ್ ಸ್ಟಾರ್ಟ್ ಆಗಿದೆ. ಎಲೆಕ್ಷನ್ ಬಂದಿರೋದ್ರೆ ವರ್ಕ್ಗಳು ಸ್ವಲ್ಪ ನಿಂತಿದ್ದೀರಾ? ಓಕೆ, ಮುಂದೆ ಸ್ಟಾರ್ಟ್ ಆಗ್ಬೋದು, ಮುಂದೆ ಸ್ಟಾರ್ಟ್ ಆಗುತ್ತೆ ಹಾಗೆ ಆಗುತ್ತೆ. ಓಕೆ, ಇನ್ನು ಉಳಿದಂತ ಟೈಮಲ್ಲಿ 5 ವರ್ಷ ಕಾಲದಲ್ಲಿ ಎಷ್ಟು ಬಡ ಜನರನ್ನ ತಾವು ಗುರುತಿಸಿದ್ದೀರಾ ನಿಮ್ಮ ವಾರ್ಡಲ್ಲಿ, ಅವ್ರಿಗೆ ಎಷ್ಟು ಮನೆ ಮಾಡ್ಕೊಡ್ಬೇಕು ಅನ್ನೋ ಒಂದು ಪ್ಲಾನ್ ಆಗಿದೆ? ಲೆಕ್ಕೇ ಸರ್, ಒಂದು 50-60 ಜನ ಏನಾದ್ರು ಭಾರಿ ಬಡವರು ನಿಮ್ಮ ವಾರ್ಡ್ಗೆ ಸಂಬಂಧಪಟ್ಟಂತ ಒಂದು 50-60 ಜನ ಬಡವರು, ಭಾರಿ ಬಡವರು, ಬಡತನ ಇದೆ, ಬಡತನ ಇದ್ದಾರೆ. ಆಮೇಲೆ ನಮ್ಗೆ ಇಲ್ಲಿ ಹಾಕ್ಕೊಡ್ಬೇಕು ಅಂದ್ರೆ ಅಲ್ಲಿ ಈಗ 60 ಮನೆ ಅಂತ ಹೇಳಿದ್ನಲ್ಲ, ಅಲ್ಲಿ 60 ಮನೆನೂ ಹಾಕ್ಕೊಡ್ಬೇಕು. 60 ಮನೆ ಒಳ್ಳೆ ಹಾಕೊಡ್ಬೇಕು, ಯಾಕಂದ್ರೆ ಅಷ್ಟು ಬಡತನ ಅಲ್ಲಿ ಆ ಥರ ಇದೆ ಪೊಸಿಷನ್. ಈಗ 60 ಜನದಲ್ಲಿ 10 ಜನ ಚೆನ್ನಾಗಿರ್ಬೋದು, ಇನ್ನು 50 ಜನ ಬಡತನದಲ್ಲೇ ಬರ್ತಿದ್ದಾರೆ. ಚರಂಡಿ ವ್ಯವಸ್ಥೆ ಸರಿ ಇಲ್ಲ, ಅವ್ರ ಹಾಸ್ಟ್ಲೇ, ಮಕ್ಕಳು ಕಾಯಿಲೆ ಇರೋದು. ಮೊನ್ನೆ ನನ್ನ ಫ್ರೆಂಡ್ ಮಗನಿಗೆ ಒಬ್ಬನಿಗೆ ಹಿಂಗೆ ಕ್ಯಾನ್ಸರ್ ಆಗಿ ಪಾಪ ಅವನ ಹಾಸ್ಪಿಟಲ್ ಇಟ್ಟು ಹೋಗ್ಬಾರ್ದು. ಸಾಗರ, ಶಿವಮೊಗ್ಗ, ನಮ್ಮ ಹಾಲಪ್ಪ ಅವರು ಸಹಿತ ಪಾಪ ಪಣ್ ಕೊಟ್ಟು ಏನೋ ಒಂದು ಇದು ಮಾಡಿದ್ದಾರೆ. ಮಗು ಸ್ವಲ್ಪ ಆರಾಮಿದೆ, ಪರವಾಗಿಲ್ಲ, ಚೆನ್ನಾಗಿ ನೋಡಿ. ಆ ಇದನ್ನ ನೋಡಿ ನಾವು ಈ ಸಾರಿ ರಾಜಕೀಯ ಪ್ರವೇಶ ಮಾಡಿದ್ದೀವಿ. ಈಗ ಉಳಿದಂತ ಟೈಮಲ್ಲಿ ಒಂದು 50-60 ಮನೆಗಳನ್ನ ತಾವು ಮಾಡ್ಕೊಡ್ಬೇಕು ಅನ್ನೋ ಆಸೆ ಇದೆ. ಆಸೆ ಇದೆ. ಸೊ ಮೇಡಮ್, ನೀವು ಒಂದು ಉಪಾಧ್ಯಕ್ಷರು ಆಗಿ ಹಾಗೂ ಒಂದು ಕೌನ್ಸಿಲರ್ ಆಗಿ ನಿಮ್ಮ ವಾರ್ಡಲ್ಲಿ ಸಂಬಂಧಪಟ್ಟಂತ ಮಹಿಳೆಯರಿಗೆ ಅಂದ್ರೆ ಹಿಂದುಳಿದ ಮಹಿಳೆಯರಿಗೆ ಅಂದ್ರೆ ಅವ್ರಿಗೆ ಹಸ್ಬೆಂಡ್ ಇದ್ದಾರಂತವ್ರು, ಹಿಂದುಳಿದವರು, ಊಟದ ವ್ಯವಸ್ಥೆ ಇಲ್ದಿರೋರು, ಕೆಲಸ ಕಡೆ ಇಲ್ಲದೆ ಅಂತವ್ರು, ಅಂತ ಒಂದು ಕುಟುಂಬದವ್ರಿಗೆ ತಾವೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಇಲ್ಲಿವರೆಗೂ ತಾವೇನ್ ಮಾಡಿದ್ದೀರಾ? ಅವ್ರಿಗೆ ಏನಾದ್ರು ಸಹಾಯ ಬೇಕು ಅಂದ್ರೆ ಮಾಡ್ತೀನಿ. ಅದೇ ಏನ್ ಮಾಡ್ಬೇಕು ಅನ್ಕೊಂಡಿದ್ರೆ ಅಂದ್ರೆ ಗಂಡ ಸತ್ತೋಗಿರ್ತಾರೆ, ಅವ್ರ ಬ್ಯಾಕ್ ಸಪೋರ್ಟ್ ಇರೋದಿಲ್ಲ, ಊಟದ ವ್ಯವಸ್ಥೆ ಇರೋದಿಲ್ಲ, ಅಂತ ಒಂದು ಬಡ ಕುಟುಂಬದವ್ರು ಏನ್ ಮಾಡ್ಬೇಕು ಅನ್ನೋ ನಿಮ್ಮ ಉದ್ದೇಶ ಇದೆ? ಏನ್ ಮಾಡ್ಕೊಟ್ರೆ ಚೆನ್ನಾಗಿರ್ತಾರೆ ಅನ್ನೋ ಉದ್ದೇಶ ಇದೆ. ಯಾಕೆಂದ್ರೆ ನೀವು ತಾವು ಒಂದು ಮಹಿಳೆ, ಮಹಿಳೆಯರ ಕಷ್ಟ ಮಹಿಳೆಗೆ ಗೊತ್ತು ಅಂತ ಹೇಳ್ತಾರೆ. ಆ ಒಂದು ಮಹಿಳೆಯರಾಗಿ ತಾವೇನ್ ಮಾಡ್ಕೊಡ್ಬೇಕು ಅಂತೀವಿ? ಅವ್ರಿಗೆ ಮನೆ ಇಲ್ಲ ಅಂದ್ರೆ ಮನೆ ವ್ಯವಸ್ಥೆ ಏನಾದ್ರು ಮಾಡ್ಕೊಡೋಣ ಅಂತ. ಈಗ ಯಾಕೆಂದ್ರೆ ಸರ್ಕಾರದಿಂದ
ವಿಧವಾ ವೇತನ ಅಂತ ಕೊಡ್ತಾ ಇದ್ದಾರೆ. ವಿಧವಾ ವೇತನ ಕೊಡ್ತಾರೆ, ಅವ್ರು ತಿಂಗಳಿಗೆ ಇಷ್ಟು ಅಂತ ಹಣ ಕೊಡ್ತಾರೆ. ಆ ಒಂದು ಬರೋಂತ ಫೆಸಿಲಿಟೀಸ್ ಎಲ್ಲ ತಾವು ಅವ್ರಿಗೆ ಕೊಡಿಸ್ತೀರಾ? ಕೆಲಸ ಕಡೆ ಕೊಡಿಸಿದ್ದೀರಾ? ವಿವಿಧ ವೇತನ ಕೊಡಿಸಿದ್ದೀರಾ? ಅದನ್ನ ಈ ರೀತಿ ಬರುವಂತ ಸರ್ಕಾರದಿಂದ ಏನೇ ಒಂದು ಸವಲತ್ತುಗಳು ಬಂದು ಅದನ್ನ ನೇರವಾಗಿ ತಾವೊಂದು ಅಧಿಕಾರಿಗಳು ಜನಗಳಿಗೆ ಅನುಕೂಲ ಆಗುತ್ತೆ ತಿಳಿಸ್ತಾ ಇದೀವಿ. ಪ್ರತಿಯೊಂದು ಏನೇ ಒಂದು ಸೌಕರ್ಯ ಬಂದು ನಾನು ಇಂಥ ಯಾರು ಇದಾರೆ ಅಂತ ನೋಡಿ ನಿಮ್ಗೆ ಈ ತರ ಬಂದಿದೆ. ನಾವು ಸ್ವಲ್ಪ ಜಾಸ್ತಿ ಓಡಾಡ, ನಾನು ವರ್ಕ್ ಮೇಲೆ ಇರ್ತೇನೆ, ಓಡಾಡಕ್ಕಾದ್ರೆ ನೀವು ಹೋಗಿ ಮಾಡಿಸ್ಕೊಳ್ರಿ, ಆಮೇಲೆ ನಾನು ಬಂದು ಉಳಿಕಿದ್ದು ಏನಿದ್ರೆ ಮಾಡ್ಕೊಡ್ತೀನಿ. ಇದೇ ರೀತಿ ನಿಮ್ಮ ವಾರ್ಡಲ್ಲಿ ಸಂಬಂಧಪಟ್ಟಂತೆ ವಿದ್ಯಾವಂತರಿಗೆ ಅಂದ್ರೆ ಈಗ ಓದುವಂತ ಒಂದು ವಿದ್ಯಾವಂತರಿಗೆ, ಹ್ಯಾಂಡಿಕ್ಯಾಪ್ಟರ್ಸ್ಗೆ, ಅವಿದ್ಯಾವಂತರಿಗೆ ತಾವೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಸರ್? ಈಗಾಗಲೇ ಹ್ಯಾಂಡಿಕ್ಯಾಪ್ಟರ್ಗೆ ಒಬ್ಬರಿಗೆ ಒಂದು ದ್ವಿಚಕ್ರ ವಾಹನ ಕೊಟ್ಟಿದ್ದೀನಿ. ದ್ವಿಚಕ್ರ ವಾಹನ? ಮೂರು ಚಕ್ರದ ವಾಹನ? ಚಕ್ರದ ವಾಹನ ಆಕ್ಚುಲ್ ಗಾಡಿ ಕೊಟ್ಟಿದ್ದೀನಿ. ನಮ್ಮ ವಾರ್ಡಲ್ಲಿ ಒಂದು ಬಂದಿದೆ, ಅದು ನಮ್ಮ ವಾರ್ಡಿಗೆ. ಇನ್ನು ಎಷ್ಟು ಹ್ಯಾಂಡಿಕ್ಯಾಪ್ಟರ್ ಇದೆ ನಿಮ್ಮ ವಾರ್ಡ್? ನಮ್ಮ ವಾರ್ಡಲ್ಲಿ ಹ್ಯಾಂಡಿಕ್ಯಾಪ್ಟರ್ ಇದಾರೆ ಸರ್, ಆದ್ರೆ ಅವ್ರು ಯಾರು ಪಕ್ಕ ಒಂದು ಇದನ್ನ ಮಾಡಿಸ್ಕೊತಾ ಇಲ್ಲ. ನಾನು ಡಾಕ್ಯುಮೆಂಟ್ಸ್ ಮಾಡಿಸ್ಕೊಂತಾರೆ, ನಾನು ಒಬ್ಬ ಅಂಗವಿಕಲ ಅನ್ನೋ ಒಂದು ಡಾಕ್ಯುಮೆಂಟ್ಸ್ ಯಾರು ಅಂದ್ರೆ ಹುಟ್ಟದಾಗಿಂದ ಅಂಗವಿಕಲ ಆಗದಿದ್ರು ಮಧ್ಯದಲ್ಲಿ ಆದವ್ರು ಬಾರಿದ್ದಾರೆ ಒಂದು ಎರಡು ಸೀಟಲ್ಲಿ. ಅವ್ರಿಗೆ ಭಾರಿ ಬಲವಂತವಾಗಿ ಅವ್ರ ಅಳಿಯನಿಗೆ ಅವ್ರ ಮಕ್ಕಳಿಗೆ ನಾವು ಇಷ್ಟೆಲ್ಲ ಹೋಗಿ ಶಿವಮೊಗ್ಗದಲ್ಲಿ ಹುಟ್ಟು ಮಾಡಿಸ್ಕೆ ಬರ್ರಿ, ಮುಂದಕ್ಕೆ ಬಂದು ಅನುಕೂಲ ಹಾಕ್ಬಿಡ್ತೀನಿ ಅಂತ ಹೇಳಿದ್ರು. ಅವ್ರು ಮಾಡಕ್ ರೆಡಿ ಇಲ್ಲ, ಇದನ್ನು ನಾವು ಮಾಡಿಸ್ಕೊಳಕ್ಕೆ ಆಗಲ್ಲ. ಯಾಕಂದ್ರೆ ನಾವು ಆ ಬಿಡಿಸಿ ಅದನ್ನು ಹೇಳಿದ್ದೀನಿ ಈ ತರ ಮಾಡಿದೆ ಅಂತ. ಮಾಡಿಸ್ತೀನಿ ಅಂದ್ರೆ ಮಾಡಿಲ್ಲ, ಈ ಸರಿ ಏನಾರ ಮಾಡ್ಸಪ್ಪ ಹೇಳಿದ್ವಿ. ಅದೇ ನಿಮ್ಮ ಕರ್ತವ್ಯ ತಿಳಿಸುವಂತ ಕರ್ತವ್ಯ ತಿಳಿಸಿದ್ದೀನಿ. ಇನ್ನು ಆ ಉಳಿದಂತ ಒಂದು ಹ್ಯಾಂಡಿಕ್ಯಾಪ್ಟರ್ಸ್ ಈ ರೀತಿ ಮಾಡ್ಬೇಕು. ನೆಕ್ಸ್ಟ್ ಬಂದ ಅನುಕೂಲ ಆಗುತ್ತೆ ನಿಮಗೂ ಆಗುತ್ತೆ, ಯಾಕೆ ಸುಮ್ಮನೆ ಬಿಡ್ತೀವಿ? ಗೌರ್ಮೆಂಟ್ ಇಂದ ಬಂದಿರೋ ನಿಮಗೆ ಅಂತಾರೆ, ನೀವು ಒಂದು ಇದನ್ನ ಮಾಡಿಸ್ಕೊಂಡ್ರೆ ನಾವು ಮಾಡಿ ಹಾಕ್ಕೊಡೋಕ್ಕಾಗುತ್ತೆ. ನಿಮ್ದು ಏನೋ ದಕ್ಕಾಗ್ತಿ ಇಲ್ಲ ಅಂದ್ರೆ ಗೌರ್ಮೆಂಟ್ ಇಂದ ಏನು ಏನು ಮಾಡ್ತಾರೆ? ನಿಮ್ಮ ಒಂದು ವಾರ್ಡ್ಗೆ ಸಂಬಂಧಪಟ್ಟ ಎಜುಕೇಶನ್ ಬಗ್ಗೆ ಯಾವ ರೀತಿ ಏನು ಮಾಡುತ್ತೆ ಸರ್? ನಿಮ್ಮ ವಾರ್ಡ್ಗೆ ಸಂಬಂಧಪಟ್ಟಂತ ಹುಡುಗರು ಹುಡುಗಿಯರು ವಿದ್ಯಾರ್ಥಿನಿಯರು ಅವ್ರಿಗೆಲ್ಲ ಒಂದು ವಸತಿ ಇದೆಯಾ? ವಸತಿ ಇದೆ ಸರ್. ಈಗ ಮೊನ್ನೆ ಎಜುಕೇಶನ್ ಫಂಡ್ 2,000 ಅಂತ ಕೊಟ್ಟಿದ್ವಿ ಆಫೀಸಿನ ಟೌನ್ ಪಂಚಾಯತ್ ಆಫೀಸ್ ಬಂದಿರೋದು 2,000 ಎಜುಕೇಶನ್ ಫಂಡ್. ಅದು ಯಾರು ಕೊಟ್ಟಿದ್ದಾರೆ? 2 ಜನಕ್ಕೆ ಅಂತ ಮೀಸಲಾಗಿ. ಅದು ಯಾರು ಕೊಟ್ಟಿದ್ದು? ಈ ಡಿಗ್ರಿ ಮೇಲೆ ಮಾಡಿದವರಿಗೆ ಏನಂತ ಬಂದಿದೆ ಅದು ನಮ್ಮ ವಾರ್ಡ್ನಲ್ಲಿ ಇಲ್ಲ, ಬೇರೆ 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 ವಾರ್ಡ್ ಒಂದು ನೇತೃತ್ವದ ಕೊಟ್ಟಿದೆ ಹಿಂದುಳಿದ ವರ್ಗ ಅನ್ನೋದಿರುತ್ತಲ್ಲ ತುಂಬಾ ಪ್ರಾಮುಖ್ಯತೆ ಅದಕ್ಕೋಸ್ಕರ. ಇನ್ನು ಉಳಿದಿರುವಂತ ಒಂದು 5 ವರ್ಷ ಕಾಲದಲ್ಲಿ ನಿಮ್ಮ ವಾರ್ಡ್ಗೆ ಸಂಬಂಧಪಟ್ಟಂತೆ ಇನ್ನು ಏನೇನ್ ಕೆಲಸ ಕಾರ್ಯ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಸರ್ ಕೆಲಸ ಕಾರ್ಯ ಏನ ಮಾಡ್ಬೇಕಂದ್ರೆ ನಮ್ಗೆ ಎಲ್ಲರ ಆಸೆ ಪಡದೆ ಸುಂದರವಾದ ನಗರ ಮಾಡ್ಬೇಕು ಅನ್ನೋ ಆಸೆ. ಖಂಡಿತ. ಆ ಒಂದು ಸುಂದರವಾದ ನಗರ ಮಾಡೋದಕ್ಕೆ ಏನ್ ಪ್ಲಾನ್ ಕೊಡಿದ್ರು? ಏನು ಪ್ಲಾನಿಂಗ್ ಏನಿದೆ? ಕ್ಲೀನ್, ಸ್ವಚ್ಛತೆ, ಎಲ್ಲೆಲ್ಲಿ ಡ್ರೈನೇಜ್ಗಳು, ಒಟ್ಟು ಒಂದು ಯಾವ ನೀರಿನ ಪ್ರಾಬ್ಲಮ್ ಇರಬಾರ್ದು, ರೋಡ್ ಗೀಡ್ ಎಲ್ಲ ಅಚ್ಚುಕಟ್ಟಾಗಿರ್ಬೋದು, ಡ್ರೈನೇಜ್ಗಳೆಲ್ಲ ಡ್ರೈನೇಜ್ಗಳು ಎಷ್ಟು ಮಾಡಿಸ್ಬೇಕು? ಡ್ರೈನೇಜ್ ಈಗ ಆಲ್ರೆಡಿ ಸ್ವಲ್ಪ ಸುಮಾರು ಆಗಿದೆ ಸರ್, ಈಗ ಕಮ್ಮಿ 75% ಆಗಿದೆ. 70% 25% ಇದೆ, ಅದ್ರಾಗ ರೀ ನೀವು ಹೊಡೆದು ಮಾಡುವಂಥವು ಇದೆ, ಮತ್ತೆ ಅದನ್ನು ಅದೆಷ್ಟು ಒಂದು 200-250 ಮೀಟರ್ ಮೇಲೆ ಇದೆ. ಒಂದು 200-250 ಕಣ್ಣಿಗೆ ಈಗ ಆಲ್ರೆಡಿ ಕಂಡಿರೋದು ಒಂದು 250 ಮೀಟರ್ ಮಾಡಬೇಕು. ಒಂದು ಮಾಡಿದ್ರೆ ಡ್ರೈನೇಜ್ ಪ್ರಾಬ್ಲಮ್ಸ್ ಕಮ್ಮಿ ಆಗುತ್ತೆ. ಇನ್ನು ರೋಡ್ಗಳು ಏನಾದ್ರು ಬ್ಯಾಲೆನ್ಸ್ ಇದೆ? ರೋಡ್ಗಳು ಸದ್ಯಕ್ಕೆ ಯಾವುದು ಬ್ಯಾಲೆನ್ಸ್ ಇದೆ ಸರ್? ಸದ್ಯದಲ್ಲಿ ಯಾವುದು ಅಂತ ರೋಡ್ಗಳು ಬ್ಯಾಲೆನ್ಸ್ ಇಲ್ಲ. ನಾವು ಹೇಳಿದ್ವಿ ಆ ಏರಿಯಾದ ರೋಡ್, ಆ ಏರಿಯಾ ಒಂದು ಸಮಸ್ಯೆ ಏನಾಗಿದೆ? ಆ ಏರಿಯಾ ಸಮಸ್ಯೆ ಅಂದ್ರೆ ಹಕ್ಕುದಾರಿ ಜಾಗ ಸರ್, ಹಕ್ಕುದಾರಿ ಬೇರೆಯವ್ರ ಜಾಗ. ಗೌರ್ಮೆಂಟ್ನವರು ಅದನ್ನ ಖರೀದಿ ಮಾಡ್ತಾ ಇಲ್ಲ, ಈ ಕಡೆ ಯಾರು ಖರೀದಿ ಮಾಡಿ ಅವ್ರಿಗೆ ಕೊಡ್ತಾನೆ ಇಲ್ಲ. ಆ ಜನಾಂಗ ಪಾಪ ಬಡವರು, ಅವ್ರಿಗೆ ದುಡ್ಡು ಕೊಟ್ಟು ಖರೀದಿ ಮಾಡೋ ಸಾಧ್ಯವಿಲ್ಲ, ಹಾಗಾಗಿ ನಾವು ಮಾಡೋಣ ಅಂತ ಪ್ರಯತ್ನ. ಈಗ ಅಂದ್ರೆ ಸರ್ಕಾರದಿಂದ ಆ ಜಾಗಕ್ಕೆ ಒಂದು ಪ್ರಾಮುಖ್ಯತೆ ಕೊಟ್ಟು ಮಾಡ್ಕೊಡ್ತು ಅಂದ್ರೆ ಅಲ್ಲಿ ತಮ್ಮ ಜನಗಳಿಗೆ ಏನು ಫೆಸಿಲಿಟಿ ಕೊಡಬೇಕು ಅನ್ಕೊಂಡಿದ್ದಾರೆ? ಅವ್ರ ಫೆಸಿಲಿಟಿ ಅವ್ರಿಗೆ ಈಗ ಮನೆ ಕಟ್ಕೊಂಡಿದ್ದಾರೆ, ಒಬ್ರು 20 ಅಡಿಯಲ್ಲಿ ಇದ್ದಾರೆ, ಒಬ್ರು 50 ಅಡಿಯಲ್ಲಿ ಇದ್ದಾರೆ. ಅವ್ರಿಗೆ ಒಂದು ಪಕ್ಕ ಒಂದು ಅಲಿಗೇಶನ್ ಮಾಡಿ ಸೈಟ್ ಪ್ರಕಾರ ಒಂದೇ ನೇರವಾಗಿ ಒಂದು ಮಾಡ್ಕೊಟ್ಟು ಅವರಿಗೆ ಬಂದಿದ್ದಂತ ಫ್ರೀ ಮನೆಗಳನ್ನ ಹಾಕ್ಬಿಟ್ಟು ರೋಡು ಡ್ರೈನೇಜ್ಗಳು ಪಕ್ಕ ಎಲ್ಲ ಮಾಡಿಕೊಟ್ಟು ನೀರಿನ ವ್ಯವಸ್ಥೆಗಳು ಎಲ್ಲ ಅವ್ರಿಗೂ ನಾವು ನಮ್ಮ ಥರ ನಾವು ಚೆನ್ನಾಗಿ ಎಲ್ಲ ಸವಲತ್ತುಗಳು ಮಾಡ್ಕೊಂಡು ಅನ್ನೋ ಆಸೆ. ಆಸೆ ಸರ್, ಈಗ ಇಷ್ಟೆಲ್ಲ ಒಂದು ರಾಜಕೀಯದಲ್ಲಿ ಇಷ್ಟೆಲ್ಲ ಕೆಲಸ ಕಾರ್ಯ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ನಮ್ಮ ಒಂದು ಮೀಡಿಯಾ ಮುಂದೆ ಇದ್ದೀರಾ, ಇದು ನೋಡುವಂಥ ಒಂದು ಮೀಡಿಯಾ ಅಂದರೆ ಜನ ಎಲ್ಲ ಒಂದು ಪಬ್ಲಿಕ್ಕು ಎಲ್ಲ ರಾಜಕಾರಣಿ ವ್ಯಕ್ತಿಗಳು ನೋಡುವಂಥ ಮೀಡಿಯಾ, ಆ ಒಂದು ಮೀಡಿಯಾ ಮುಂದೆ ತಾವು ಇದ್ದೀರಾ. ಈಗ ನಮ್ಮ ಒಂದು ಮೀಡಿಯಾ ಮುಖಾಂತರ ಜನಗಳಿಗೆ ಆಗಲಿ, ನಿಮ್ಮ ಪಕ್ಷಕ್ಕೆ ಆಗಲಿ, ನಮ್ಮ ಭಾರತ ಸರ್ಕಾರಕ್ಕೆ ಆಗಲಿ, ನಿಮ್ಮ ಒಂದು ವಾರ್ಡಿನ ಜನರಿಗೆ ಆಗಲಿ ಏನೊಂದು ಒಳ್ಳೆ ಸಂದೇಶ ತಿಳಿಸಕ್ಕೆ ಇಷ್ಟಪಡ್ತೀರಾ? ಸಂದೇಶ ಅಂದರೆ ಜನರಿಗೆ ಏನು ತಿಳಿಸುವಂಥದ್ದೇನಿಲ್ಲ, ಆದರೆ ನೀವು ಹೇಳಿದಂಗೆ ನಮ್ಮ ಪಕ್ಷದ ಯಾವುದೇ ದೊಡ್ಡ ಮುಖಂಡರಾಗಿರ್ಬೋದು ಇಲ್ಲ ಬೇರೆ ಪಕ್ಷದ ಮುಖಂಡರು ಆಡಳಿತ ಇರ್ಬೋದು, ನಾನು ಈಗ ಏನೇನು ಬೇಡ್ಕೊಂಡಿದ್ದೀನಿ ಅದನ್ನೆಲ್ಲ ಆದಷ್ಟು ಹಾಕ್ಕೊಡಿ ಮಾಡಿಕೊಡಿ. ನಾನು ಈ ಜನನ ಸ್ವಲ್ಪ ಇದು ಮಾಡೋಣ ಒಂದು ಇಂಪ್ರೂವ್ಮೆಂಟ್ ಮಾಡೋಣ ಅಂತ. ಯಾವುದೇ ಪಕ್ಷದ ಇವರಾಗಿರ್ಬೋದು ಏನು ಅಧಿಕಾರದಲ್ಲಿದ್ದಾರಲ್ಲ, ನೀವು ಹಾಕ್ಕೊಟ್ರೆ ನಾನು ಇಲ್ಲಿ ವರ್ಕ್ ಮಾಡೋಕೆ ಸ್ಟಾರ್ಟ್ ಆಗುತ್ತೆ, ಫಂಡ್ಗಳನ್ನ ಅಂತ ನೀವು ಕಳಿಸ್ಕೊಟ್ರೆ ನಾನು ವರ್ಕ್ ಮಾಡೋಕೆ ಅನುಕೂಲ ಆಗುತ್ತೆ. ಸ್ವಲ್ಪ ನೀವು
ಸಹಕಾರ ಮಾಡಿ ಖಂಡಿತ ಇದು ನೇರ ದಿಟ್ಟ ಇರುತ್ತೆ. ನೀವು ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ಏನಿದೆಯೋ ಅದು ಅಧಿಕಾರಿಗಳಿಗೆ ನೇರವಾಗಿ ಹೋಗುತ್ತೆ, ಅವ್ರು ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಖಂಡಿತ ಮೇಡಮ್, ತಾವೊಂದು ಉಪಾಧ್ಯಕ್ಷರು ಹಾಗೂ ಕೌನ್ಸಿಲರ್ ಆಗಿ ನಿಮ್ಮ ವಾರ್ಡಿನ ಒಂದು ಸಂಬಂಧಪಟ್ಟ ಜನಗಳಿಗೆ ಹಾಗೂ ಯುವಕರಿಗೆ, ಯುವತಿಯರು, ಈಗಿನ ಒಂದು ಯುವಕರು ಯುವತಿಯರಿಗೆ ಏನೊಂದು ಒಳ್ಳೆ ಬುದ್ಧಿಮತ್ತೆ ಇಷ್ಟಪಡ್ತಾರೆ? ಬುದ್ಧಿಮತ್ತೆ ಇಷ್ಟಪಡ್ತಾರೆ ಯುವಕರಿಗೆ ಬಂದಾಗೆ ಅವರು ಬೆಳಿಬೇಕು ಯಾವ ರೀತಿ, ಏನ್ ಬುದ್ಧಿಮತ್ತೆ ಹೇಳೋದಕ್ಕೆ ಇಷ್ಟಪಡ್ತಾರೆ? ಯಾಕೆ ಅಂತ ಒಂದು ಜವಾಬ್ದಾರಿ ಸ್ಥಾನ ಹೇಳಿ. ಏನ್ ನಾವು ಬೆಳೆದಂಗೆ ಅವರು ಬೆಳಿಬೇಕು. ಹೆಂಗೆ ಈಗ 5 ವರ್ಷ ನಾವು ಏನು ಕೆಲಸ ಅಭಿವೃದ್ಧಿ ಎಲ್ಲ ನಾವು ಮಾಡ್ತೀವೋ ಅದೇ ಥರನೇ ನೆಕ್ಸ್ಟ್ ಅವರು ನಿಂತು ವಾ ನಮ್ಮ ಏರಕ್ಕೆ ಏನೇನು ಬೇಕೋ ಅದೆಲ್ಲ ಅವ್ರು ಮಾಡಿ ಮುಂದೆ ಬರಬೇಕು. ನಿಮ್ಮ ವಾರ್ಡಲ್ಲಿ ಸ್ವಯಂ ಉದ್ಯೋಗ ಯಾವ್ದಾದ್ರು ಇದೆಯಾ, ಅಂದ್ರೆ ಮನೇಲೇ ಕುತ್ಕೊಂಡು ಮಾಡುವಂತ ಉದ್ಯೋಗ ತಾವ್ಯಾದ್ರು ಮಾಡಿಕೊಟ್ಟಿದ್ರ ಇಲ್ಲ ಮಾಡ್ಕೊಡ್ಬೇಕು ಅನ್ಕೊಂಡಿದ್ರಿ? ಸ್ವಯಂ ಉದ್ಯೋಗ ಅಂತ ಎಲ್ಲ ಸಂಬಂಧಿ ಕಾರ್ಮಿಕರು ಮಾಡೋರು. ಈಗ ಮನೆಯ ಕುಂತು ವರ್ಕ್ ಮಾಡೋ ಅಂತಾರೆ ಅಲ್ಲ, ಈ ಮನೆಯ ಕುಂತು ಮಾಡ್ತಾರಂದ್ರೆ ಈ ಹಾರ ಅನ್ನೋದು ಒಂದ್ ಸ್ವಲ್ಪ ಮುಸ್ಲಿಮ್ ಸೆನ್ಸ್ ಮಾಡ್ತಾರೆ. ಕಟ್ಟಿಗೆ ತಂದು ಜೀವನ ಮಾಡೋರು ಇದಾರೆ, ಕಷ್ಟಪಟ್ಟು ಜೀವನ ಮಾಡೋರು ಮನೆಯಲ್ಲಿ ಕುತ್ಕೊಂಡು ದುಡಿಮೆ ಮಾಡ್ತಾರೆ. ನಮ್ಮ ಮೀಡಿಯಾ ಮುಖಾಂತರ ತಾವು ಇನ್ನೇನು ತಿಳಿಸೋದು ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಸೊರಬ ತಾಲೂಕು ಕೌನ್ಸಿಲರ್ ಆದ ಮಾನ್ಯ ಶ್ರೀಮತಿ ನೇತ್ರಾವತಿ ಅವರು ಹಾಗೂ ಅವರ ಮನೆಯವರಾದ ಕುಮಾರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದು ಅವರ ರಾಜಕೀಯದ ಅನುಭವಗಳನ್ನು ಹಾಗೂ ಮಾಡಿರುವ ಕೆಲಸ ಕಾರ್ಯಗಳನ್ನು ಹಾಗೂ ಮುಂದೆ ಮಾಡಬೇಕಿಕೊಂಡಿರುವ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಈವರೆಗೆ ನಮ್ಮ ಪೊಲಿಟಿಷಿಯನ್ ಇನ್ ಇಂಡಿಯಾ .com ಆನ್ಲೈನ್ ಮೀಡಿಯಾ ಪರವಾಗಿ ಆರ್ಥಿಕ ಅಭಿನಂದನೆಗಳು ಸರ್. ಅಭಿನಂದನೆ.